ಉಜಿರೆಯಿಂದ ಸುಮಾರು 2.5 kilometer ದೂರದಲ್ಲಿ ಒಂದು ಕೃಷಿಯನ್ನು ನೋಡಲು ನಾವಿಂದು ಬಂದಿದ್ದೇವೆ. ಇಲ್ಲಿ ಪಂಚರಿ ಎನ್ನುವ ಒಂದು ಸಣ್ಣ ಒಂದು ಪುಟ್ಟ ಊರು ಇದ್ದು ಒಂದು ಮಲೆನಾಡಿನ ಒಂದು ತಪ್ಪಲು ಅಂತ ಹೇಳ್ಬೋದು. ಇದನ್ನು ಇಲ್ಲಿ ಒಂದು ಅದ್ಭುತ ಕೃಷಿ ನೋಡಿ, ಎಲ್ಲರೂ ಸಹ ಡ್ರ್ಯಾಗನ್ ಫ್ರೂಟ್, ಕೆಲವರು ಹೊಸದಾಗಿ ಮಾಡ್ತಾ ಇರುವಂಥ ಡ್ರ್ಯಾಗನ್ ಫ್ರೂಟಿನ ಕೃಷಿ. ಆದರೆ ಇವರಲ್ಲಿ ಕೆಲವೊಂದು ಅದ್ಭುತಗಳನ್ನು ನಾವು ಇಲ್ಲಿ ನೋಡಲಿಕ್ಕೂ ಇದೆ, ಕಲೀಲಿಕ್ಕೂ ಇದೆ. ಸರ್, ತಮ್ಮ ಹೆಸರು ಒಂದು ಪರಿಚಯ ಮಾಡಿ. ನಮಸ್ಕಾರಗಳು, ನಾನು ಗೋಪಾಲಕೃಷ್ಣ ಕಾಂಚೋಡು ಅಂತೇಳಿ, ನಿವೃತ್ತ ಸೈನಿಕ, ಭಾರತೀಯ ಭೂಸೇನೆಯಲ್ಲಿ 18 ವರ್ಷ ಸೇವೆ ಸಲ್ಲಿಸಿ ನಿವೃತ್ತನಾಗಿ ಬಂದ ನಂತರ ನಾನು ಯಾವುದೇ ಸರ್ಕಾರಿ ನೌಕರಿಗೆ ಹೋಗದೆ ನನ್ನದೇ ಆದಂಥ ಒಂದು ಫೀಲ್ಡ್ನಲ್ಲಿ ಯುವಜನತೆಗೆ ಏನಾದರೂ ಪ್ರಯೋಜನ ಆಗುವ ರೀತಿ ದೇಶಕ್ಕೆ ಮುಂದಿನ ಪೀಳಿಗೆಗೆ ಇದು ಮಾಡುವಂಥೇಳಿ ಕೊಡುಗೆ ಕೊಡಬೇಕಂತೇಳೋ ದೃಷ್ಟಿಯಿಂದ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ಸರ್ಕಾರದಿಂದ ನಮಗೆ ಸ್ವಲ್ಪ ಭೂಮಿ ಸಿಕ್ಕಿತ್ತು. ಇದರಲ್ಲಿ 1 ಎಕರೆ ಸ್ಥಳವನ್ನು ನಾನು ಡ್ರ್ಯಾಗನ್ ಕೃಷಿಗಾಗಿ ಮೀಸಲಿಟ್ಟೆ. ಈ ಡ್ರ್ಯಾಗನ್ ಕೃಷಿ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಕೃಷಿಗಳಾದಂಥ ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು, ಇದು ನಮ್ಮ ಪಾರಂಪರಿಕವಾಗಿ ಬಂದಂಥ ಕೃಷಿಗಳು. ಆದರೆ ಅನಂತರ ರಬ್ಬರು ನಮ್ಮಲ್ಲಿ ಲಗ್ಗೆಟ್ಟಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಆಹಾರ ಉತ್ಪನ್ನಗಳ ಮುಂದಿನ ದಿನಗಳಲ್ಲಿ ಕೊರತೆ ಆಗುವಂಥ ಅವಕಾಶಗಳು ಹೆಚ್ಚು. ಪೌಷ್ಟಿಕ ಆಹಾರ ಮನುಷ್ಯನಿಗೆ ಬಹಳ ಅವಶ್ಯ. ದುಡ್ಡು ಪ್ರತಿಯೊಬ್ಬನಲ್ಲಿದೆ, ತಿನ್ನಲಿಕ್ಕೆ ಆಹಾರಕ್ಕೆ ನಾವು ಒದ್ದಾಡುವ ಪರಿಸ್ಥಿತಿ. ಇಂಥ ಸಂದರ್ಭ ಬಂದಾಗ ನಾನೇನು ಮಾಡಿದೆ ಅಂತೇಳಿದ್ರೆ, ಹೊಸ ಕೃಷಿಗೆ ನಾವು ಇಳಿಯುವ ಅಡಿಕೆಗೆ ಪರ್ಯಾಯ ಒಂದು ಕೃಷಿ ಬಹಳ ಅಗತ್ಯ ಅಂತ ಬಂದುಕೊಂಡು 2 ವರ್ಷಗಳ ಕಾಲ ನಾನು ಇದನ್ನು ವಿದೇಶಗಳ ಕೃಷಿಯ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಮತ್ತು ಈ ಕ್ಷೇತ್ರದಲ್ಲಿ ನಾನು ಇಲ್ಲಿಯ ಕ್ಲೈಮೇಟಿಗೆ, ಇಲ್ಲಿನ ವಾತಾವರಣಕ್ಕೆ ಸರಿಯಾಗಿ ಸಿಯಾನ್ ರೆಡ್ ಅಂತ, ರಾಯಲ್ ರೆಡ್ ಅಂತ ಹೇಳ್ತಾರೆ, ಈ ತಳಿಯನ್ನು ಆಯ್ಕೆ ಮಾಡಿದೆ. ಆಯ್ಕೆ ಮಾಡಿದ ನಂತರ ನನ್ನ ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳನ್ನು ಲಾಕ್ಡೌನ್ ಸಂದರ್ಭದಲ್ಲಿ ಅವರು ಒಂದು 10-20 ಮಕ್ಕಳು ನನಗೆ ಒಳ್ಳೆಯ ಸಹಕಾರ ಕೊಟ್ಟರು. ಅವರ ಸಂಯೋಗದಲ್ಲಿ ನಾನೇನು ಮಾಡಿದೆ, ಟೆಕ್ನಾಲಜಿಯನ್ನು ಯೂಟಿಲೈಸ್ ಮಾಡಿಕೊಂಡು ನಮ್ಮ ಅಗ್ರಿಕಲ್ಚರ್ಗೆ ಸರಿಯಾಗಿ ಅದನ್ನು ಕನ್ವರ್ಷನ್ ಮಾಡಿಕೊಂಡು ಹೇಗೆ ಮಾಡ್ಬೋದು ಅಂತ ಹೇಳೋದು ನಮ್ಮ ಪ್ರಯೋಗ ಕೇಳಿದೆ. ಹಾಗೆ ಲ್ಯಾಂಡ್ ಕಲ್ಟಿವೇಷನ್ ಮಾಡಿ ಅದರಲ್ಲಿ ನಾನು ಕಂಬಗಳನ್ನು ತಯಾರು ಮಾಡಿದೆ. ಈಗ ಈ ಟಾಪ್ ಇಂಥದ್ದುಗಳನ್ನು ತಯಾರು ಮಾಡಿ ಪ್ರಾರಂಭ ಮಾಡಿ ನಾನು ಒಂದು ಗಾರ್ಡನ್ ಮೇಲೆ ಆಯ್ಕೆ ಮಾಡಿ ಈ ತಳಿಯನ್ನು ನಾನು ತಗೊಂಡು ಬಂದದ್ದು. ಅಲ್ಲಿ ಸುಮಾರು 10-12 ವರ್ಷ ಪ್ರಾಯದ ಒಂದು ತೋಟಕ್ಕೆ ಹೋಗಿ 3 ಸತಿ ಹೋಗಿ ವಿಸಿಟ್ ಮಾಡಿ ಅಲ್ಲಿಂದ ಕಲೆಕ್ಟ್ ಮಾಡಿ ಬಂದು ನಾನು ನೆಟ್ಟೆ. ನೆಟ್ಟು 8.5 ತಿಂಗಳಲ್ಲಿ ನಾನು ಇದರಲ್ಲಿ ಫಸ್ಟ್ ಕಾಯಿ ತೆಗೆದಿದ್ದೇನೆ. ಅಂದರೆ ನನಗೆ ಇದರಲ್ಲಿ 840 ಗ್ರಾಮ್ ತೂಕದ ಕಾಯಿಗಳು ಬಂದಿದ್ದಾವೆ. ಈ ಒಂದು ಕಂಬದಲ್ಲಿ 4 ಗಿಡವನ್ನು ನಾವು ನೆಡ್ತೇವೆ. ಕಂಬದಿಂದ ಕಂಬಕ್ಕೆ 8 ಅಡಿ ದೂರ, ಸಾಲಿನಿಂದ ಸಾಲಿಗೆ 10 ಅಡಿ ದೂರ. ಇದು ಇದರ ಮೂಲ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಮರುಭೂಮಿಯ ಕೃಷಿ ಆದ್ದರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಿದೆ. ಸರ್, ಅದೇ ಒಂದು ಕೇಳಲಿಕ್ಕೆ ಇರುವಂಥದ್ದು, ಇಲ್ಲಿ ನೀವು ಪೈಪ್ ಲೈನ್ ಮಾಡಿದ್ದೀರಿ, PVCಯಲ್ಲಿ ಪೈಪ್ ಲೈನ್ ಮಾಡಿದರೆ ಮಧ್ಯದಲ್ಲಿ ಸ್ಪ್ರಿಂಕ್ಲರ್ನ ಏನು ಪಾಯಿಂಟ್ಸ್ಗಳು ಕಾಣ್ತದೆ. ಪುನಃ ಇದರ ಬುಡದಲ್ಲಿ ಎಲ್ಲ ಡ್ರಿಪ್ ಪೈಪ್ ಇದೆ, HDP ಪೈಪ್ಗಳು ಅಳವಡಿಸಿದಿರಿ. ಆದರೆ ಇದು ಒಂದು ಉಪಯೋಗ ಆದ ಹಾಗೆ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಏನು ಇದರ ವಿಶೇಷತೆ? ಇದನ್ನೇ ನಾನು ಕೇಳಿಕೊಂಡು ಇಷ್ಟು ದೂರಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬಂದೆ. ಅಂದರೆ ಸಾಧಾರಣ ಎಲ್ಲರೂ ಮಾಡುವ ಹಾಗೆ ಅಲ್ಲ, ನೀವು ಮಾಡಲಿಲ್ಲ ಕೃಷಿ, ಇದನ್ನು ನಿಮ್ಮ ಏನೋ ಒಂದು ಒಂದು ಡಿಫರೆಂಟ್ ಆಗಿ ಒಂದು ತುಂಬ ಬಾಕಿದ್ದವರಿಗೆ ಒಂದು ವ್ಯತ್ಯಾಸ ಇದೆ ನಿಮ್ಮ ಕೃಷಿಗೂ ಅಂತ ಕೇಳಿಕೊಂಡು ಸರ್ಕಾರದ ಕೆಲವೊಂದು ಇಲಾಖೆಗಳು ಕೃಷಿಗೆ ಸಂಬಂಧಪಟ್ಟಂತಹ IHR ಆಗಲಿ ಅಥವಾ ಎಲ್ಲ ಬೇರೆ ಇಲಾಖೆಯವರು ನಿಮ್ಮನ್ನು ಹುಡುಕಿಕೊಂಡು ಬಂದು ಇಲ್ಲಿಂದ ಏನು ಇದೆ ಅಂತೇಳಿ ಕಲ್ತುಕೊಂಡಿದ್ದಾರೆ ಅಂತೇಳಿ ಕೇಳಿದೆ. ಅದು ಏನು ಒಂದು ವಿವರಿಸಿ ಸರ್. ಅಂದರೆ ವಾತಾವರಣದಲ್ಲಿ 38 ಡಿಗ್ರಿ ಟೆಂಪರೇಚರ್ ಬರುವವರೆಗೆ ಇದಕ್ಕೆ ನೀರಿನ ಅವಶ್ಯಕತೆ ಇರುವುದಿಲ್ಲ. ಅದನ್ನು ಆದರೆ ನಾನೇನು ಮಾಡಿದೆ ಅಂದರೆ, ನಮ್ಮ ಇಲ್ಲಿ ಕಳೆದ ವರ್ಷ 42 ಡಿಗ್ರಿ ಟೆಂಪರೇಚರ್ವರೆಗೆ ಹೋದರೂ ಕೂಡ ನಾನು ನೀರನ್ನು ಕೊಡಲಿಲ್ಲ. ನೆಟ್ಟ ಪ್ರಾರಂಭದಲ್ಲಿ 1 ತಿಂಗಳ ದಿವಸ ಒಂದು 3 ಸರ್ತಿ ಇದಕ್ಕೆ ನೀರನ್ನು ಕೊಟ್ಟಿದ್ದೇನೆ. ನೆಟ್ಟ ಮರು ದಿವಸ ಮತ್ತೊಂದು 4-5 ದಿವಸ ಮಧ್ಯಾಂತರ ಬಿಟ್ಟು ಮತ್ತೊಮ್ಮೆ 15 ದಿವಸ ಬಿಟ್ಟು ಮತ್ತೊಮ್ಮೆ ಮತ್ತೊಂದು 20 ದಿವಸ ಬಿಟ್ಟು ಮತ್ತೊಮ್ಮೆ ಹಾಗೊಂದು 3-4 ಸರ್ತಿ ನೀರು ಕೊಟ್ಟೆ. ಅಂದರೆ ನೀವು ನೆಟ್ಟದ್ದು ಯಾವ ತಿಂಗಳಲ್ಲಿ? ನಾನು ಡಿಸೆಂಬರ್ 10 ನಂತರ 28 ನನಗೆ ಇಡೀ ನೆಟ್ಟ ಆಗಿದೆ. ಹಾಗೆ ನೆಡುವ ಸಂದರ್ಭದಲ್ಲಿ ಇದನ್ನು ಗಿಡದ ಬುಡ ಮಣ್ಣು ಒದ್ದೆ ಮಾಡಿ ಗಿಡ ಕಂಬವನ್ನು ಗಟ್ಟಿ ಮಾಡಲಿಕ್ಕೆಲ್ಲ ನೀರಿನ ಅವಶ್ಯಕತೆ ಇದೆ. ಅದಕ್ಕೆ ಬೇಕಾಗಿ ನಾನು ಸ್ಪ್ರಿಂಕ್ಲರ್ ಪಾಯಿಂಟನ್ನು ಹಾಕಿ ಪೈಪಿನಲ್ಲಿ ನೀರು ಹಿಡಿದು ಕಂಬ ಗಟ್ಟಿ ಮಾಡಿದೆ.
ಮತ್ತೆ ಗಿಡದಟ್ಟದ್ರೆ ಇದಕ್ಕೆ ಇನ್ನು ನೀರಿನ ಸಂಪರ್ಕವನ್ನು ಮೂಲ ಪೈಪಿನೊಂದಿಗೆ ಜೋಡಿಸಿಲ್ಲ. ಹಾಕಿಟ್ಟಿದ್ದೇನೆ, ಯಾಕಂದ್ರೆ 44 degrees ಎಲ್ಲ ದಾಟಿ ಟೆಂಪರೇಚರ್ ಹೋದಾಗ ನೀರು ಕೊಡಬೇಕಾಗಿ ಬರಬಹುದು. ಅವಾಗ ಸಮಯಾವಕಾಶ ಕಮ್ಮಿ ಇರ್ತದೆ, ಜನ ಸಿಕ್ಕೋದಿಲ್ಲ ಅಂತ ಹೇಳುವ ದೃಷ್ಟಿಯಿಂದ ಈಗ ಪೈಪ್ ಎಲ್ಲ ಫಿಟ್ ಮಾಡಿ ಇಟ್ಟಿದ್ದೇನೆ. ಸಂಪರ್ಕ ಅವಾಗ ಅಗತ್ಯ ಬಿದ್ದರೆ ಕೊಟ್ಟುಕೊಳ್ಳೋದು ಅಂತೇಳಿ. ಈಗ ಈ ವರ್ಷ ಈಗ ನನಗೆ 2 years ಪೂರ್ತಿ ಆಗಲಿಲ್ಲ ಇದಕ್ಕೆ ತೋಟಕ್ಕೆ. ನೀವು ಗೊಬ್ಬರ ಏನು ಕೊಡ್ತಾ ಇದ್ದೀರಿ, ಯಾವಾಗ ಕೊಡ್ತೀರಿ, ಏನೇನು ಗೊಬ್ಬರ ಕೊಡ್ತೀರಿ? ಸಾವಯವ ಪದ್ಧತಿಯಲ್ಲೇ ನಾನು ಮಾಡ್ತಾ ಇದ್ದೇನೆ. ಒಂದು ಕಂಬದ ಬುಡಕ್ಕೆ ಸಾಮಾನ್ಯ ಒಮ್ಮೆ ಹಾಕುವಾಗ ಸಗಣಿ ಗೊಬ್ಬರ ಡ್ರೈ ಒಣಗಿಸಿದ್ದು ಒಂದು ಪ್ಲಾಸ್ಟಿಕ್ ಬಟ್ಟೆ ಆಗುವಷ್ಟು, ಮತ್ತು ಒಂದು ಪ್ಲಾಸ್ಟಿಕ್ ಬಟ್ಟೆ ಆಗುವಷ್ಟು ಕೋಳಿ ಗೊಬ್ಬರ, ಮತ್ತು ವರ್ಷಕ್ಕೆ 2 times 5x90 ಅರ್ಧ kg 2 times. ಅಂದರೆ ವರ್ಷದ ಯಾವ ತಿಂಗಳಲ್ಲಿ ಅದು? ಅದು ಒಂದು ಈ ಮಳೆ ಪ್ರಾರಂಭ ಇದೆ, ಈಗ ಈ ಸಮಯದಲ್ಲಿ ಒಮ್ಮೆ ಕೊಡಬೇಕು, ಈಗ ಮಳೆ ಹೋಗ್ತಾ ಬರುವಾಗ, ಮತ್ತೊಂದು ಮಳೆ ಪ್ರಾರಂಭ ಆಗುವಾಗ, ಒಂದು ಮೇ ತಿಂಗಳಿಗೆ ಆಗುವಾಗ ಅದು ಕೈಬೇವಿನ ಹಿಂಡಿ ಕೊಡೋದು. ಸಣ್ಣ ಕ್ರಿಮಿಕೀಟಗಳು ಇತ್ಯಾದಿಗಳೆಲ್ಲ ಬೇರಿಗೆ ಹಿಡಿಯದ ಹಾಗೆ ಔಷಧಿಯ ರೂಪದಲ್ಲಿ ಅಂತ ಹೇಳ್ಬೋದು ಆ ರೀತಿ. ಮತ್ತು ಹರಳಿಂಡಿ 1/2 kg 2 times. ಈ ಕೋಳಿ ಗೊಬ್ಬರ 10 kg 2 times ವರ್ಷಕ್ಕೆ, ಹಾಗೆ ಸಗಣಿ ಗೊಬ್ಬರವನ್ನು 10 kg ಆಗುತ್ತೆ 2 times. ಮತ್ತು ಕಂಪೋಸ್ಟ್ ಗೊಬ್ಬರ ಏನಾದರೂ ಇದ್ದರೆ ಡ್ರೈ ಹಸಿ ಸಗಣಿ ಅಲ್ಲ, ನಾವು ಉಪಯೋಗಿಸ್ಬೋದು, ಮಾಡಬಾರ್ದು ಅಂತ ಇಲ್ಲ. ಯಾವುದೀಗ ಸಂಪೂರ್ಣ ಸಿಗ್ತದೆ, ಮತ್ತು ಸಿಟಿ ವೇಸ್ಟ್ ಅಂತ ಕಂಪೋಸ್ಟ್ ಎಂಸಿ ಬರ್ತದೆ, ಮಂಗಳೂರು ಎಂಸಿಎಫ್ ಅವ್ರು ಬರ್ತದೆ, ಅದೆಲ್ಲ 1 kg 1.5 kg ವರೆಗೆ ಕೊಡ್ಬೋದು. ಒಟ್ಟಿನಲ್ಲಿ ನೈಟ್ರೋಜನ್ ಅಂದ್ರೆ ಸಾರಜನಕ ಜಾಸ್ತಿ ಇರುವಂತಹ ನೈಸರ್ಗಿಕ ಗೊಬ್ಬರಗಳನ್ನೇ ನೀವು ಇಲ್ಲಿ ಕೊಟ್ಟಿದ್ದೀರಿ. ಆದ್ರೆ ಪೊಟ್ಯಾಶಿಗೆ ಏನು ಕೊಟ್ಟಿದ್ದೀರಿ ನೀವು? ಪೊಟ್ಯಾಶ್ ಕೊಟ್ಟಿದ್ದೀರಾ? ಪೊಟ್ಯಾಶ್ ಇದೆ ಹಾಗೆ ಅಂತ ನೀವು ಹೇಳ್ತೀರಿ, ಸರಿ. ಬೇರೆ ಯಾವುದೇ ನಿಮಗೆ ರಾಸಾಯನಿಕ ಗೊಬ್ಬರ ಕೊಡುವ ಅವಶ್ಯಕತೆ ನಿಮಗೆ ಖಂಡಿತ ಬರಲಿಲ್ಲ ಇಲ್ಲಿ, ನೀವು ಕೊಟ್ಟು ಇಲ್ಲ ಅಳವಡಿಸಲಿಲ್ಲ, ಆದ್ರಿಂದಲೇ ಗಿಡಗಳು ಆರೋಗ್ಯಪೂರ್ಣವಾಗಿದೆ. ಹೌದು ನೋಡಿ, ಈ ಸಮಯದಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ಅಂದ್ರೆ ಈ ನವೆಂಬರ್ ಬರುವಾಗ ಕೊಯ್ಲು ಮುಗ್ದಿರ್ತದೆ. ಇನ್ನು ಹೇಗೆ ಅಂದ್ರೆ ಕಟಿಂಗ್ಸ್ ಮಾಡುವಂತಹ ಗಿಡಗಳಿಗೆ ಬೇಕಾಗಿ ಕಟಿಂಗ್ ತೆಗೆಯುವಂತಹ ಪ್ರೂನಿಂಗಿನ ಸಮಯ. ಈ ಸಮಯದಲ್ಲಿ ಕೂಡ ನಿಮ್ಮಲ್ಲಿ ಇಲ್ಲಿ ಹಣ್ಣು ಕೂಡ ಇದೆ, ಇನ್ನು ಕೂಡ ಕಾಯಿ ಇದೆ, ಹೂ ಇದೆ. ಇದೊಂದು ಮಧ್ಯಾಹ್ನ ಹೊತ್ತಾದ ಕಾರಣ ಹೂ ಈಗ ಕಾಯಿ ಇದಕ್ಕೆ ಬರ್ತಾ ಇದೆ. ಹೂ ಎಲ್ಲ ಬೆಳಿಗ್ಗೆ ಆದ್ರೆ ಇನ್ನು ಅರಳಿ ಇರ್ಬೋದಿತ್ತು. ಹೌದು ಹೌದು, ಹೂ ಕಳೆದ ರಾತ್ರಿ ಅರಳಿದಂತ ಹೂ. ಓ, ಇದು ಸೆಲ್ಫ್ ಪಾಲಿನೇಷನ್ ಸಿಸ್ಟಮ್, ಇದಕ್ಕೆ ನಾವೇನು ಪರಾಗಸ್ಪರ್ಶ ಮಾಡುವ ಅವಶ್ಯಕತೆ ಇಲ್ಲ, ಅದೇ ಪಾಲಿನೇಷನ್ ಆಗ್ತದೆ. ಇದೀಗ ಪಾಲಿನೇಷನ್ ಆದ ಕೂಡಲೇ ಹೀಗೆ ಮುದುಡಿಕೊಂಡು ಬಗ್ಗಲಿಕ್ಕೆ ಶುರು ಆಗ್ತದೆ. ಈಗ ನೀರಿನ ಬಗ್ಗೆ ನಮಗೆ ಹೇಳಿದಿರಲ್ಲ ಸರ್, ನೀವು ನೀರೀಗ ಮೊದಲಿನ ವರ್ಷ ನೀವು ನೆಟ್ಟು ಎಷ್ಟು ಸಲ ಕೊಟ್ಟಿದ್ದೀರಿ? 3 or 4 times ನೆಟ್ಟ ಆದಿಯಲ್ಲಿ ಕೊಟ್ಟಿದ್ದೀರಿ ನೀವು? ಹೌದು ಕೊಟ್ಟಿದ್ದೀರಿ. ಆಮೇಲೆ ಈಗ ನೆಟ್ಟು ಎಷ್ಟು ವರ್ಷ ಆಯ್ತು ಈ ಗಿಡಗಳಿಗೆ? 22 ಈ 22 ಒಂದು ತಿಂಗಳು ಬಿಟ್ಟರೆ ಆಮೇಲೆ ನೀರು ನೀವು ಕೊಟ್ಟೇ ಇಲ್ಲ? ಹೌದು, ವಿಶೇಷ ಇದು. ನೋಡಿ ಇದೀಗ ಇವತ್ತು ರಾತ್ರಿ ಅರಳುತ್ತದೆ, ಇದೀಗ ರಾತ್ರಿ 11 o'clock ಹೂ ಅರಳುತ್ತದೆ, ನಾಳೆಗೆ ಫುಲ್ಲು ಬೆಳಿಗ್ಗೆ ಅರಳಿಕೊಂಡಿರ್ತದೆ. ಹೌದು, ಇದರಲ್ಲಿ ಈ ಕಂಬದಲ್ಲಿ ಸುತ್ತಲೂ ಹಲವಾರು ಮೊಗ್ಗುಗಳಿದೆ. ಹೌದು, ಮತ್ತೆ ಸಾವಯವ ಪದ್ಧತಿಯಲ್ಲಿ ಮಾಡುವಾಗ ಇದಕ್ಕೆ ರೋಗ ರುಜಿನಗಳ ಹಾವಳಿ ಬಹಳ ಕಡಿಮೆ ಇರ್ತದೆ. ನಮಗೆ ಈಗ ಗೊಬ್ಬರದ ವಿಷಯ ಆಯ್ತು, ಇನ್ನು ನಮಗೆ ಇದಕ್ಕೆ ಏನು ಔಷಧಿ ಸ್ಪ್ರೇ ಮಾಡಿದ್ದೀರಾ ಅಂದ್ರೆ ಕ್ರಿಮಿನಾಶಕಗಳು ಅಥವಾ ಫಂಗಸ್ಗೆ? ನವೆಂಬರ್ ಡಿಸೆಂಬರ್ ಆಗುವಾಗ ನಾವೊಮ್ಮೆ ಇದಕ್ಕೆ ಮೈಲ್ತುತ್ತು ಸುಣ್ಣ ಬೋರೋ ದ್ರಾವಣವನ್ನು ಅಳವಡಿಸಿ ಸ್ಪ್ರೇ ಮಾಡ್ತೇವೆ. ಕಳೆದ ವರ್ಷ ಸ್ಪ್ರೇ ಮಾಡಿದ್ರೆ ಶಿಲೀಂಧ್ರ ನಾಶಕ ಅಗತ್ಯ ಆಗತ್ತೆ, ಯಾಕಂದ್ರೆ ಹೊಸ ಚಿಗುರುವ ಸಂದರ್ಭದಲ್ಲಿ ಅದಕ್ಕೆ ಬಸವನ ಹುಳು ಬಂದು ಬರುವ ಅವಕಾಶಗಳು ಜಾಸ್ತಿ ಇದ್ದಾವೆ ಅದರ ಚಿಗುರನ್ನು ತಿನ್ಲಿಕ್ಕೆ. ಅವಾಗ ನಾವು ಬೋರ್ಡೋ ದ್ರಾವಣವನ್ನು ಅದಕ್ಕೆ ಹಾಕಿದ್ದೆ ಆದ್ರೆ ಬಸದ ಹುಳದ ಮತ್ತು ಬೇರೆ ಯಾವುದಕ್ಕೆ ಕ್ರಿಮಿಕೀಟಗಳು ಅವಳಿ ಇರುವುದಿಲ್ಲ. ಆಮೇಲೆ ಬೇರೆ ಬರೇ ಬೋರ್ಡೋದಲ್ಲಿ ಕ್ರಿಮಿಗಳು ಕೂಡ ನಿಯಂತ್ರಣ ಸಿಗ್ತದೆ. ಇರುವೆಗಳು ಬರುವಂತದ್ದು, ಇರುವೆಗಳಂದ್ರೆ ಇದರಲ್ಲಿ ಒಂದು ಈ ರೀತಿಯ ಬಿಳಿ ಇರುವೆ ಬರ್ತದೆ. ಈ ಇರುವೆ ಅಂದ್ರೆ ಇದು ಪ್ರಯೋಗ ಇದು ಪರಾಗಸ್ಪರ್ಶಕ್ಕೆ ನಮಗೆ ಸಹಕಾರಿ ಆಗ್ತದೆ. ಈ ಇರುವೆಗಳು ಅದರ ಮೇಲೆ ಓಡಾಡುವಾಗ ಪರಾಗಸ್ಪರ್ಶಕ್ಕೆ ಸಹಕಾರಿ ಆಗ್ತದೆ ಹೊರತು ಅದರಿಂದ ಏನು ತೊಂದರೆ ಇಲ್ಲ, ನಮಗೆ ತೊಂದರೆ ಇಲ್ಲ, ಈವರೆಗೆ ಏನು ಕಂಡು ಬಂದಿಲ್ಲ ಯಾವುದೇ ರೀತಿಯ ಬಾಧೆಗಳು. ಈಗ ಈ ಕಾಯಿಗೆ ಸಾಮಾನ್ಯ 20 days ಆಯ್ತು,
ಇನ್ನೊಂದು ಒಂದು 10 ದಿವಸದಲ್ಲಿ ಕಟಾವಿಗೆ ರೆಡಿ ಆಯ್ತು. ಹೌದು, ಖಂಡಿತವಾಗಿಯೂ ಇದೊಂದು ಅದ್ಭುತವಾದಂತಹ ಒಂದು ಸಾಧನೆಯನ್ನೇ ಮಾಡಿದ್ದಾರೆ. ಅಂದ್ರೆ ಏನು, ನೀರಿಲ್ಲದೆ ಯಾವುದೇ ಕೃಷಿಯು ಕೂಡ ನಡೆಯುವುದಿಲ್ಲ ಅಂತ ಹೇಳ್ತಾ ಇರುವಾಗ ಬರೇ ನೀರೇ ಇಲ್ಲದೆ ನೆಟ್ಟು 3-4 ಸಲ ಮಾತ್ರ ಮೊದಲನೆಯ ತಿಂಗಳಲ್ಲಿ ಮಾತ್ರ ನೀರು ಕೊಟ್ಟು ಈಗ ಸುಮಾರು 2 ವರ್ಷ ಆಗ್ತಾ ಬಂತು, ಒಂದು ಹನಿಯೂ ಕೂಡ ನೀರು ಇವರು ಕೊಡಲಿಲ್ಲ. ಅದಕ್ಕೆ ಕೊಡದೆ ಬೆಳೆಸಿದಂತಹ ಈ ಒಂದು ಕೃಷಿಯು ಖಂಡಿತವಾಗಿಯೂ, ನಾವು ಈಗ ನೀರಿಲ್ಲ, ಎಲ್ಲ ಕಡೆಯೂ ಕೂಡ ಕುಡಿಯಲು ನೀರಿಲ್ಲದಿದ್ರು ನಾವು ಬೇರೆ ಏನು ಆಹಾರ ಬೆಳೆ ಅಲ್ಲದೆ ಬಾಕಿ ವಾಣಿಜ್ಯ ಬೆಳೆಗೆ ಕೂಡ ಎಷ್ಟು ಕೋಟ್ಯಾಂತರ ಲೀಟರ್ ನೀರನ್ನು ನಾವು ಭೂಮಿಯಿಂದ ತೆಗೆದು ಪೋಲು ಮಾಡುತ್ತಾ ಇದ್ದೇವೆ. ಇದನ್ನು ಹೇಗೆ ನಾವು ಪರಿಹರಿಸಬಹುದು ಅಂತ ಹೇಳಿ ಚರ್ಚೆ ನಡೀತಿರುವಂತಹ ಈ ಸಂದರ್ಭದಲ್ಲಿ, ಈ ಕಾಲದಲ್ಲಿ ಕೂಡ ನಮ್ಮ ಇವರು ನಮ್ಮ ಗೋಪಾಲಕೃಷ್ಣ ಕಾಂಚೋಡು ಸರ್ ಅವರು ನೋಡಿ ಒಂದು ಅದ್ಭುತ ಒಂದು ಮಾದರಿಯನ್ನೇ ನಮಗೆ ತೋರಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇವರು ಅಭಿನಂದಾರ್ಹರು, ಮತ್ತು ಪ್ರತಿಯೊಬ್ಬರು ಕೃಷಿಯಲ್ಲಿ ತೊಡಗಿಸಿಕೊಂಡವರು ಮತ್ತು ಕೃಷಿಯ ಆಸಕ್ತಿ ಇರುವವರು ಅಲ್ಲ, ಅದಲ್ಲದಿದ್ದರೆ ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿ ಇರುವವರು ಖಂಡಿತವಾಗಿಯೂ ಇವರನ್ನು ಭೇಟಿ ನೀಡಬೇಕು. ಇವರಲ್ಲಿ ಭೇಟಿ ನೀಡಿ ಇವರ ಹತ್ರ ಸಲಹೆಗಳನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ, ಏನು ಚರ್ಚಿಸಿ ಇನ್ನಷ್ಟು ಇಂತಹ ಉಪಾಯಗಳನ್ನು ನಾವು ಕಂಡುಕೊಳ್ಬೇಕಾದ ಅನಿವಾರ್ಯತೆ ಖಂಡಿತ ಇದೆ. ಇಷ್ಟು ಹೊತ್ತು ನಮಗಾಗಿ ಇಲ್ಲಿ ಹೇಳಿ ಸರ್. ನನ್ನ ಈ ಕೃಷಿ ಪದ್ಧತಿಯನ್ನು ನೋಡಿ ಕೇಂದ್ರ ಸರ್ಕಾರದ ಒನ್ ಇಂಡಿಯಾ ಗ್ರೇಟ್ ಇಂಡಿಯಾ ಇದರಲ್ಲಿ ನನಗೆ ಈ ವರ್ಷ March 15 ಜೈ ಜವಾನ್ ಜೈ ಕಿಸಾನ್ ರೈತರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಅಭಿನಂದನೆಗಳು. ಅದು ನಾನು ಬೆಂಗಳೂರಲ್ಲಿ ಹೋಗಿ ಟೌನ್ ಹಾಲ್ ನಲ್ಲಿ ಅಂದಿನ ಕೃಷಿ ಮಂತ್ರಿಗಾಗಿದ್ದ ಬಿಸಿ ಪಾಟೀಲ್ರು, ಸರ್ ಬೊಮ್ಮಾಯಿ ಅವರು, ಕೇಂದ್ರ ಕೃಷಿ ಮಂತ್ರಿಗಳಾದಂತಹ ನಮ್ಮ ಠಾಕೂರ್ ಸರ್ ಅವರು ಬಂದಿದ್ರು, ನಮ್ಮ ದಕ್ಷಿಣ ಕಮಾಂಡಿನ ಸೇನಾಧಿಕಾರಿಗಳಿದ್ರು, ಇವರ ಸಮಕ್ಷಮ ಈ ಬಸವರಾಜ ಹೊರಟೆ ಅವರಿಂದ ಸ್ವೀಕರಿಸಿದ್ದೆ. ಅದಲ್ಲದೆ ಏಷ್ಯನ್ ಕಲ್ಚರಲ್ ಅಂಡ್ ರಿಸರ್ಚ್ ಫೌಂಡೇಶನ್ ಅವರು ನನಗೆ ಗೌರವ ಡಾಕ್ಟರೇಟ್ ಅನ್ನು ಇದೇ ಇದರ ಮೇಲೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾವು ಇಷ್ಟ ವ್ಯಕ್ತಿತ್ವವನ್ನೇ ನಾವು ಪರಿಚಯ ಪಡಿಸ್ತಾ ಇರುವುದರಲ್ಲಿ ಹೆಮ್ಮೆ ಪಡ್ತಾ ಇದ್ದೇವೆ. ಅದೇ ರೀತಿ ಸರ್ ತಮಗೆ ಇಷ್ಟು ಹೊತ್ತು ನಮಗಾಗಿ ಕಾದು ನಿಂತು, ಆದರೂ ಕೂಡ ಸುಮ್ಮನೆ ಇರಲಿಲ್ಲ, ಕೈಯಲ್ಲಿ ಒಂದು ಏನೊಂದು ಕುಡುಗೋಳು ಹಿಡ್ಕೊಂಡು ಇವರು ಕೃಷಿಯಲ್ಲಿ ಇವರು ತೊಡಗಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಕೇಳಿ ನೋಡುವಾಗ ಇವರ ದಿನಚರಿಯೇ ಹೀಗೆ, ಅಂದರೆ ತೋಟದೊಳಗೆ ಇರ್ತಾರೆ ಇವರು, ಅಂದರೆ ಇವರ ಇನ್ವಾಲ್ವ್ಮೆಂಟ್ ಮತ್ತು ಇಂಟ್ರೆಸ್ಟ್ ಎರಡೂ ಕೂಡ ಉತ್ತಮವಾಗಿದೆ ಈ ಒಂದು ಫೀಲ್ಡಿನಲ್ಲಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳಿಕ್ಕೆ ಇವರನ್ನು ಖಂಡಿತವಾಗಿಯೂ ಹೋಗಿ ಇವರ ತೋಟ ಭೇಟಿ ನೀಡಿ ನಾವು ಖಂಡಿತವಾಗಿಯೂ ಇನ್ನಷ್ಟು ಮಾಹಿತಿ ಆಸಕ್ತರು ಮಾಹಿತಿ ಪಡ್ಕೊಳ್ಳಬಹುದು ಅಂತ ನನ್ನ ಅನಿಸಿಕೆ. ಸರ್ ತಮಗೆ ಧನ್ಯವಾದಗಳು.